ಏಕೆಂದರೆ ನೀವೆಲ್ಲರೂ ಅನಿವಾರ್ಯವಾಗಿ ಕೆಲವು ಸತಿ ಈ ರೀತಿ ಇಶ್ಯೂಗಳು ಯಾವುದೇ ಇದ್ದಾಗ ನಮ್ಮ ಆಫೀಸಿಗೆ ಬರ್ತಿದ್ರಿ ನಮ್ಮ ಆಫೀಸಿಗೆ ಬಂದಾಗಲೆಲ್ಲ ನಾನು ನಿಮ್ಮತ್ರ ಒಂದೇ ಮನವಿ ಮಾಡ್ತಾ ಇದ್ದೆ ನೀವು ನಮಗೆ ಜೈನಗರದಲ್ಲಿ ನಮಗೊಂದು ಬಿಜೆಪಿ ಎಂಎಲ್ಎ ಕೊಡಿ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದಿಕ್ಕೆ ನಾವು ಏನಾದರೂ ಒಂದು ಪ್ರಯತ್ನ ಮಾಡಬಹುದು ಆಗ ಅಂತ ನೀವು ಅದು ಮಾಡಿದಿರಿ ಈಗ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಕ್ಕೆ ಒಂದು ಮೆಕ್ಯಾನಿಸಮ್ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಶುರುವಾಗಿದೆ ನಿಮ್ಮ ಕತೆ ಬಿಡಿ ನೀವೆಲ್ಲ ಹೇಳಬೇಕಾದಾಗ ಸಮಸ್ಯೆಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ ನಾನೇ ಸ್ವತಃ ಸುಮಾರು 1.5 2 ವರ್ಷ ನಮ್ಮ ಆಫೀಸ್ ಎದುರುಗಡೆ ಇರೋ ರಸ್ತೆ ಬಗದೋಗಿದ್ರು ಅದನ್ನ ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದನ್ನ ತೆಗೆಸಕ ಆಗಿರಲಿಲ್ಲ ಸರಿ ಮಾಡಸಕ ಆಗಿರಲಿಲ್ಲ ರಾಮಮೂರ್ತಿ ಅವರು ಎಂಎಲ್ಎ ಆದ ತಕ್ಷಣ ನಾನು ಅವರಿಗೆ ಹೇಳಿದ್ದು ಒಂದೇನೆ ಸರ್ ಬೇರೆವರ ಕೆಲಸ ಏನು ಮಾಡ್ಕೊಡ್ತಿರೋ ಏನೋ ನಮ್ಮ ಆಫೀಸ್ ರಸ್ತೆ ಅಂತ ಕರೆಕ್ಟ್ ಮಾಡಿಸ್ಕೊಟ್ಬಿಡಿ ಫಸ್ಟ್ ಅಂತ ಮೊದಲನೇ ಕೆಲಸನೇ ಅಲ್ಲಿಂದ ನಾವು ಬುದ್ಧಿ ಪೂಜೆ ಮಾಡಿ ಅದನ್ನ ವಾಪಸ್ ಸರಿ ಮಾಡೋದು ಬೆಂಗಳೂರಿನಲ್ಲಿ ಇದು ಅತಿಶಯೋಕ್ತಿಯ ಮಾತಲ್ಲ ಚುನಾವಣೆ ಆದ್ಮೇಲಿಂದ ರಾಮಮೂರ್ತಿ ಅವರು ಜನರ ಮಧ್ಯದಲ್ಲಿ ಹೋಗಿ ಮಾಡ್ತಾ ಇರುವಷ್ಟು ಮಟ್ಟಿನ ಕೆಲಸ ಚಟುವಟಿಕೆ ನಾನು ಬೆಂಗಳೂರಿನಲ್ಲಿ ಅಟ್ ಲೀಸ್ಟ್ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾನು ಯಾವ ಎಂಎಲ್ಎ ಅಲ್ಲೂ ಇಷ್ಟೊಂದು ಆಕ್ಟಿವಿಟಿ ಜನರ ಮಧ್ಯೆ ಇದು ಮಾಡ್ತಾ ಇರೋದು ನಾನು ನೋಡಿ ಬಹಳ ಆಕ್ಟಿವ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ